ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಬಂದ್ಗಳು, ಪ್ರತಿಭಟನೆಗಳು ಮತ್ತು ಮುಷ್ಕರಗಳು ಸಾಕಷ್ಟು ಹೆಚ್ಚಾಗಿವೆ. ಈ ಬಂದ್ಗಳು ದೇಶದ ನಾಗರಿಕರು ಅನಿವಾರ್ಯವಾಗಿ ಅನುಭವಿಸಲೇಬೇಕಾದ ಒಂದು ಪೀಡೆಯಾಗಿವೆ. ರಾಜ್ಯದಲ್ಲಿ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ ವಿವಿಧ ವಿಚಾರಗಳನ್ನಿಟ್ಟುಕೊಂಡು 3 ಬಾರಿ ಬಂದ್ ಕರೆ ನೀಡಿದ್ದಂತೂ ಜನಸಾಮಾನ್ಯರಿಗೆ ಶಿಕ್ಷೆಯಾಗಿ ಪರಿಣಮಿಸಿದೆ. ಕೂಲಿ ಇಲ್ಲ, ಏನಿಲ್ಲ, ಬಂದ್ ಮಾಡಿದ ಮೇಲೆ ಯಾಕೆ ಬಂದ್ ಮಾಡ್ತೀರಿ ನೀವು? ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ಮಾಡಿ ಜನಗಳಿಗೆ ತೊಂದರೆ ಕೊಡೋದ್ರಿಂದ ಯಾವುದೇ ರೀತಿಯಾದ ಅನುಕೂಲಗಳಾಗಲ್ಲ, ಜನಗಳು ತುಂಬ ಕಷ್ಟದಲ್ಲಿರಬೇಕಾಗುತ್ತೆ. ಸೊ ಅದರಿಂದ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ. ಸೆಪ್ಟೆಂಬರ್ 2 ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ನೀತಿ ಸಾರಿಗೆ ಮಸೂದೆ ತಿದ್ದುಪಡಿ ವಿರೋಧಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ ಕರೆ ನೀಡಿದ್ವು. ಇದಾದ 3ನೇ ದಿನಕ್ಕೆ ಅಂದ್ರೆ ಸೆಪ್ಟೆಂಬರ್ 5 ಕೆಲ ರೈತ ಸಂಘಟನೆಗಳು ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷಿಸುತ್ತಿದೆ, ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಬಂದ್ ಕರೆ ನೀಡಿದ್ವು. ಮತ್ತೆ ಸೆಪ್ಟೆಂಬರ್ 26 ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ ಸೇರಿದಂತೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಕರ್ನಾಟಕ ಬಂದ್ ಮಾಡಲಾಗಿತ್ತು. ಇದೇ ವರ್ಷದ ಏಪ್ರಿಲ್ 18 ಮೇಕೆದಾಟು ಯೋಜನೆಗೆ ಬೆಂಬಲ ವ್ಯಕ್ತಪಡಿಸುತ್ತೇವೆ, ತಮಿಳುನಾಡಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಕರೆ ನೀಡಿದ್ವು. ಹೀಗೆ 2015 ರಾಜ್ಯದಲ್ಲಿ ಸರಣಿ ಬಂದ್ ಆಚರಣೆಯೇ ನಡೆಯುತ್ತಿದೆ ಎಂದು ಹೇಳಬೇಕು. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನಿತ್ಯ ನಿರಂತರ ಹೋರಾಟ. 10 ಗೋಡೆ ಹೊಡೆದಾಗ್ತೇವೆ, ಗುದ್ಲಿ ಚಳುವಳಿ. ಸಮಗ್ರ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಸಂಪೂರ್ಣ ವಿಫಲರಾಗಿದ್ದಾರೆ. ಗುದ್ಲಿ ನಮ್ದು, ಗೋಡೆ ಹೊಡೆದಾಗ್ತೀವಿ, ಜೈಲಿಗೆ ಹೋಗಕ್ಕೂ ಸಿದ್ಧ. ಕಳೆದ 76 ನರಗುಂದಲ್ಲಿ, 58 ನವಗುಂದಲ್ಲಿ ಹೋರಾಟ ಮಾಡಿದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಣ್ ತೆಗೆದು ನೋಡಿದಂಥ ಪರಿಸ್ಥಿತಿ ಬಂದಾಗ ಅನಿವಾರ್ಯವಾಗಿ ಬಂದ್ ಕರೆಯನ್ನು ಕೊಡ್ತಕ್ಕಂಥದ್ದು ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರ ಆಯಿತು. ಮೊದಲೇಕೆ ನವಗುಂದ ಬಂದನ್ನು ಮಾಡಲಾಗಿತ್ತು, ಆಮೇಲೆ ನರಗುಂದಾಗ ಬಂದ್ ಮಾಡಿದ್ವಿ. ಇಡೀ ರಾಜ್ಯ ಬಂದ್ ಕರೆ ಕೊಡ್ತಕ್ಕಂಥದ್ದು, ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡುವಂಥ ವ್ಯವಸ್ಥೆ ಆಯಿತು. ಬಂದ್ ಮಾಡಿದ್ರೇ ಸರ್ಕಾರಗಳನ್ನ ನೋಡ್ತಾ ಅಂತ ಮನೋಭಾವನೆ ಇವತ್ತು ಹೋರಾಟಗಾರರಿಗೆ ಬಂದಿದೆ. ಎಲ್ಲ ರಾಜಕೀಯ ಪಕ್ಷಗಳು ಬಂದ್ ವಿಚಾರದ ಜೊತೆಗೆ ಒಂದಲ್ಲ ಒಂದು ರೀತಿಯ ಸಂಬಂಧ ಹೊಂದಿಯೇ ಇವೆ. ಅದರಲ್ಲೂ ಭಾರತದಲ್ಲಿ ಎಡಪಕ್ಷಗಳಿಗೂ ಮತ್ತು ಬಂದ್ಗೂ ಅವಿನಾಭಾವ ಸಂಬಂಧವಿದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ವರ್ಷ ಸುಮಾರು 40-50 ಬಂದ್ಗಳಿಗೆ ಕರೆ ನೀಡಲಾಗುತ್ತದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಬಂದ್ಗಳನ್ನು ನೋಡಿದರೆ ನಮ್ಮ ರಾಜ್ಯವು ಪಶ್ಚಿಮ ಬಂಗಾಳಕ್ಕಿಂತ ಏನೂ ಕಮ್ಮಿ ಇಲ್ಲ ಅನ್ಬಹುದು. ಮತ್ತು ಇದು ಹೀಗೆ ಮುಂದುವರೆದರೆ ರಾಜ್ಯಕ್ಕೆ ಮೊದಲ ಸ್ಥಾನ ಸಿಗಬಹುದೇನೋ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತವಾದಂಥ ಹಕ್ಕಿದೆ, ಪ್ರತಿಭಟಿಸುವಂಥ ಹಕ್ಕು ಕೂಡ ಇದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಧರಣಿ ಮಾಡ್ಬೋದು, ಪ್ರತಿಭಟನೆ ಮಾಡ್ಬೋದು, ಅಥವಾ ಬಂದ್ ಮಾಡ್ಬೋದು, ಇಂಥ ಅವಕಾಶಗಳಿದೆ. ಆದರೆ ಇತ್ತೀಚಿನ ದಿವಸ ಕೋರ್ಟು ಕೂಡ ಅದಕ್ಕೆ ಇಂಥ ಒಂದು ಇದನ್ನು ಹತೋಟಿಗೆ ತರಬೇಕು ಅನ್ನೋಂಥ ರೀತಿಯ ಕಾರ್ಯಕ್ರಮ ಏನ ಆದೇಶ ಕೂಡ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಮ್ಮ ಪ್ರತಿಭಟನೆಗಳನ್ನು ತೊಡಿಸಿದ್ರೆ ಸಾಕಷ್ಟು ಒಳ್ಳೆಯದಾಗ್ತದೆ. ಒಂದೇ ಒಂದು ದಿನ ಬಂದ್ ಮಾಡಿದ್ರೂ ಸಾಕು, ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ, 1,000,000,000,000 ನಷ್ಟವಾಗುತ್ತೆ, ಅಭಿವೃದ್ಧಿ ಕುಂಠಿತವಾಗುತ್ತೆ. ಬಂದ್ಗಳಿಂದ ದೇಶಾದ್ಯಂತ ಎಲ್ಲ ಸಂಸ್ಥೆಗಳಿಗೆ ಬಹುದೊಡ್ಡ ರೀತಿಯಲ್ಲಿ ಆದಾಯದ ನಷ್ಟ ಆಗುತ್ತೆ. ಬಂದ್ ವೇಳೆ ರಾಜ್ಯಗಳ ಎಲ್ಲಾ ಸಾರಿಗೆ ಸಂಸ್ಥೆಗಳು ತಮ್ಮ ಸಂಚಾರ ಸ್ಥಗಿತಗೊಳಿಸಬೇಕಾಗುತ್ತದೆ, ಹಾಗೂ ಸಂಚಾರ ನಡೆಸಲು ಪ್ರಯತ್ನಿಸಿದರೆ ಬಸ್ಗಳಿಗೆ ಬೆಂಕಿ ಮತ್ತು ಕಲ್ಲೇಟುಗಳು ಬೀಳುತ್ತವೆ. ಸುಮ್ಮನಿದ್ದರೂ ನಷ್ಟ, ಸುಮ್ಮನಿರದಿದ್ದರೂ ನಷ್ಟ ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. BMTC, KSRTC, ಮೆಟ್ರೋ ರೈಲಿನಂತಹ ಸಂಸ್ಥೆಗಳು ನಷ್ಟ ಅನುಭವಿಸುತ್ತವೆ. ಆನಂತರ ಪ್ರಯಾಣ ದರ ಏರಿಕೆ ಮಾಡಿದ್ರೆ ಸಾರ್ವಜನಿಕರೇ ಸಂಕಷ್ಟ ಎದುರಿಸಬೇಕಾಗುತ್ತದೆ.
ಅದೇ ಡಿಸ್ಕಸ್ ಮಾಡಿ ಕನ್ವಿನ್ಸ್ ಮಾಡಬೇಕಾಗ್ತದೆ. ಈಗ ಒಂದು ದಿವಸ 90 ಲಕ್ಷ ಗಾಡಿ ನಿಂತರೆ ನಮಗೆ 200 ಕೋಟಿ ಲಾಸ್ ಆಗ್ತದೆ, 300 ಕೋಟಿ ಇನ್ಕನ್ವಿನ್ಸ್. ಈಗ ನಾವೇನು ಸಿ ಬಂದ್ಗಳಲ್ಲಿ ಒಂದು ಬೇಸಿಕ್ ವಿರೋಧ ನನಗೇನಾಗ್ತದೆ, ಈ ಡೇ ಟು ಡೇ ಆವತ್ತಾವತ್ತು ಕೆಲಸ ಮಾಡಿ ಜೀವನ ಮಾಡೋ ಲಕ್ಷಾಂತರ ಜನ ಇದ್ದಾರೆ, ಅವರು ಖಂಡಿತ ನೊಂದುತ್ತಾರೆ, ಇದು ಮಾಡ್ತಾರೆ. ಒಂದು ಬಂದಿಂದ ಏನೂ ಆಗಲ್ಲ. ಈಗ ಮಾದಾಯಿ ಹೋರಾಟಕ್ಕೆ ನಾವು ಕನ್ನಡ ಚಳವಳಿ ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಪ್ರೊಟೆಸ್ಟ್ ಮಾಡೋದು ನಮ್ಮ ರೈಟೇ, ಬಟ್ ಜನಗಳಿಗೆ ಇನ್ಫ್ಲುಯೆನ್ಸ್ ಮಾಡಿ ಅದು ಬಂದೇ ಮಾಡಬೇಕಾಗಿಲ್ಲ, ಬೇರೆ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದು. ಬಂದ್ ವೇಳೆ ದೇಶದ ಶೈಕ್ಷಣಿಕ ಕ್ಷೇತ್ರಕ್ಕೂ ಹೊಡೆತ ಬೀಳುತ್ತದೆ. ಬಂದ್ ದಿವಸ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಎಲ್ಲಾ ಶಾಲೆ ಕಾಲೇಜುಗಳನ್ನು ಮುಚ್ಚಬೇಕಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓದಿನ ಲಯಕ್ಕೆ ಪೆಟ್ಟು ಬೀಳುತ್ತದೆ ಮತ್ತು ಶಿಕ್ಷಕರ ಪಾಠ ಯೋಜನೆಗೂ ತೊಂದರೆಯಾಗುತ್ತದೆ. ಹಲವು ರೀತಿಯ ಅನಾರೋಗ್ಯದ ಸಮಸ್ಯೆಗಳಿಗೆ ತುತ್ತಾದವರು ಬಂದ್ ಆಚರಣೆಯ ದಿವಸ ಆಸ್ಪತ್ರೆಗಳನ್ನು ತಲುಪುವುದೇ ಕಷ್ಟವಾಗುತ್ತದೆ. ಎಷ್ಟೋ ಬಾರಿ ಗರ್ಭಿಣಿಯರು ಮತ್ತು ತೀವ್ರ ಅನಾರೋಗ್ಯಕ್ಕೊಳಗಾದವರು ಪ್ರಾಣ ಕಳೆದುಕೊಂಡಿರುವ ಘಟನೆಗಳು ನಡೆದಿವೆ. ಇನ್ನು ಬಂದ್ನಿಂದ ಪ್ರವಾಸೋದ್ಯಮಕ್ಕೂ ಪೆಟ್ಟು ಬೀಳುತ್ತದೆ. ಪ್ರವಾಸಿಗರು ಮತ್ತು ಪ್ರವಾಸೋದ್ಯಮ ಅವಲಂಬಿಸಿರುವ ಎಲ್ಲರೂ ತೊಂದರೆ ಮತ್ತು ನಷ್ಟ ಅನುಭವಿಸುತ್ತಾರೆ. ಬಂದ್ ವೇಳೆ ವಿದೇಶಿ ಪ್ರವಾಸಿಗರು, ಹೊರ ರಾಜ್ಯದ ಪ್ರವಾಸಿಗರು ಇದ್ದಲ್ಲಿಯೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತದೆ. ಅವರಿಗೆ ಊಟ ಮತ್ತು ವಸತಿ ಸಮಸ್ಯೆ ಉಂಟಾಗಬಹುದು ಮತ್ತು ಅವರ ಟ್ರಾವೆಲ್ ಪ್ಲಾನ್ ಅಂದರೆ ಪ್ರವಾಸದ ಯೋಜನೆಯೇ ಹಾಳಾಗಬಹುದು. ಬಂದ್ ದಿವಸ ದೂರದ ಊರುಗಳಿಂದ ರೈಲುಗಳಲ್ಲಿ, ಬಸ್ಸುಗಳಲ್ಲಿ, ವಿಮಾನಗಳಲ್ಲಿ ಪ್ರಯಾಣಿಕರು ಬಂದಿಳಿಯುತ್ತಾರೆ. ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ದರೆ ಇವರೆಲ್ಲ ಮನೆ ಸೇರುವುದೇ ಕಷ್ಟವಾಗಿ ತೊಂದರೆ ಅನುಭವಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಸಿಕ್ಕಿದ್ದೇ ಚಾನ್ಸು ಅನ್ನುವಂತೆ ಆಟೋರಿಕ್ಷಾ, ಖಾಸಗಿ ಬಸ್ಸು ಮತ್ತು ಟ್ಯಾಕ್ಸಿಗಳು ಜನರನ್ನು ಚೆನ್ನಾಗಿ ಸುಲಿದು ಬಿಡುತ್ತಾರೆ. ಗೌರ್ಮೆಂಟ್ಗೆ ಏನು ಅದರಿಂದ ಬೆನಿಫಿಟ್ ಇಲ್ಲ ಅಂತ ಅನ್ಕೊತೀನಿ. ಏನಕ್ಕಂದ್ರೆ ಅವರು ಲಾಸಲ್ಲೇ ಇರ್ತಾರೆ ಗೌರ್ಮೆಂಟ್ ಅವರು. ಸೊ ಏನಾದರೂ ಇವಾಗ ಕಂಪ್ನಿ ಅಷ್ಟೇ, ಕಂಪ್ನಿಯಲ್ಲೂ ತುಂಬ ಲಾಸಲ್ಲೇ ನಡೆಯುತ್ತೆ ಇವತ್ತು, ಎಲ್ಲರಿಗೆ ರಜಾ ಕೊಡಬೇಕನ್ನೋದ್ರಿಂದ. ಸೊ ಅದರಿಂದ ಎಲ್ಲರೂ ಸೇರಿ ಪಬ್ಲಿಕ್ಸ್ಗೆ ಒಂದು ಮೆಸೇಜ್ ಕೊಟ್ಟು ಎಲ್ಲರೂ ಸೇರಿ ಮಾಡುವಂಥ ಬಂದಾದರೆ ಮಾಡಿದ್ರೆ ಒಳ್ಳೆಯದು ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋಣ ಅಂದರೆ ಒಂದು ಟ್ಯಾಕ್ಸಿ ಸಿಗ್ತಾಯಿಲ್ಲ ಸರಿಯಾಗಿ ಎಲ್ಲ ಕಡೆ. ಇದು ಆಟೋದಲ್ಲಿ ಬರೋಕ್ಕೋದ್ರೆ 1-2 ರೇಟ್ ಕೇಳ್ತಾರೆ ಎಲ್ಲರೂ. ನಮಗೇನು ರಿಯಂಬರ್ಸ್ಮೆಂಟ್ ಅನ್ನೋದೇನು ಇಲ್ಲ, ನಮ್ಮ ಕೈಯಿಂದ ನಾವು ದುಡ್ಡು ಹಾಕೊಂಡು ಆಫೀಸ್ಗೆ ಹೋಗಬೇಕಾಗಿದೆ ಅಷ್ಟೇ. ಬಟ್ ಇದರಿಂದ ತುಂಬ ಲಾಸ್ ಅಂತ ಆಗ್ತದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ಟಾಪ್ ಮಾಡೋದ್ರಿಂದ ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತದೆ, ಅದು ಮಾತ್ರ ಗ್ಯಾರಂಟಿ. ಇವೆಲ್ಲ ವಿಚಾರಗಳಿಗಿಂತಲೂ ಹೆಚ್ಚಾಗಿ ಪ್ರತಿದಿನ ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರಿಗೆ ಬಂದ್ಗಳು ದೊಡ್ಡ ಪೆಟ್ಟು ನೀಡುತ್ತವೆ. ಬಂದ್ ದಿನ ಇವರಿಗೆಲ್ಲ ಕೆಲಸವೂ ಇಲ್ಲ, ಹೊಟ್ಟೆಗೆ ಊಟವೂ ಇಲ್ಲ. ಫುಟ್ಪಾತ್ ವ್ಯಾಪಾರಿಗಳು ಪ್ರತಿದಿನ ಬೀದಿ ಬೀದಿ ತಿರುಗಿ ಹೂವು, ಹಣ್ಣು, ತರಕಾರಿ ಮಾರಿ ಜೀವನ ನಡೆಸುವ ಸಾವಿರಾರು ಜನರ ಅನ್ನಕ್ಕೂ ಈ ಬಂದ್ಗಳು ಕಲ್ಲು ಹಾಕುತ್ತವೆ. ಒಂದು ದಿನದ ಆದಾಯ ಖೋತ ಆದರೂ ಇವರೆಲ್ಲ ತೊಂದರೆಗೆ ಸಿಲುಕುತ್ತಾರೆ. ಇವೆಲ್ಲದರ ಜೊತೆಗೆ ಬಂದ್ ವೇಳೆ ಕೆಲವೊಮ್ಮೆ ನಡೆಯುವ ಹಿಂಸಾಚಾರ ಮತ್ತು ಕಲ್ಲು ತೂರಾಟಗಳಿಂದ ಮುಗ್ಧ ಜನರು ಗಾಯಗೊಳ್ಳುತ್ತಾರೆ ಅಥವಾ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದರಿಂದ ಈ ಕುಟುಂಬಗಳ ಸದಸ್ಯರು ಸಂಕಷ್ಟ ಅನುಭವಿಸುವಂತಾಗುತ್ತದೆ. ಈಗ ನೋಡಿ, ದಿನಕೂಲಿ ಮಾಡಿಕೊಂಡಿರೋರು ಪಾಪ ಎಲ್ಲೋ ಹಳ್ಳಿಯಿಂದ ಎಲ್ಲ ತರಕಾರಿ ಗಿರಿಕಾರಿ ತಗೊಂಡು ಇಲ್ಲಿ ಮಾರೋರು, ಅವ್ರು ಯಾರಿಗೂ ತರಕಾರಿ ಮಾರ್ಲಿಕ್ಕೆ ಬಿಡಲ್ಲ. ಈ ಗಲಾಟೆ ಮಾಡೋರಿಗೆ ಅವ್ರಿವರು ಅಂತ ಏನು ನೋಡಲ್ಲ, ಅವರು ಕಂಡವ್ರನ್ನ ಇದು ಮಾಡ್ಕೊಂಡು ಹೋಗ್ತಾರೆ. ದಾರಿಲಿ ಯಾರು ಸಿಗ್ತಾರೋ ಅವರನ್ನು ಇದು ಮಾಡ್ಕೊಂಡು, ಉದ್ದೇಶ ಏನು ಅದು ಯಾರಿಗೂ ಗೊತ್ತಿಲ್ಲ. ಕೆಲಸಗಳಿಗೆ ಹೋಗೋರಿಗೆ ತುಂಬ ತೊಂದರೆ ಆಗುತ್ತೆ. ಕೆಲಸದಲ್ಲಿ ಏನು ಮಾಡ್ತಾರೆ ನಮ್ಗೆ ಹೆಂಗೋ ಗೊತ್ತಿಲ್ಲ, ನೀವು ಬರಲೇಬೇಕು ಅಂತ ಹೇಳಿಬಿಡ್ತಾರೆ, ಇಲ್ಲಾಂದರೆ ಪೇ ಕಟ್ ಆಗುತ್ತೆ ಅಂತಾರೆ. ಆ ಲಾಸ್ನ ಕಟ್ಕೊಡೋರು ಯಾರು ಅಂತ ಯೋಚನೆ ಮಾಡಬೇಕು, ನಮಗೆ ನಾವೇ ಪನಿಷ್ಮೆಂಟ್ ಅಂತ ನನಗನ್ಸುತ್ತೆ. ಬಹುತೇಕ ಬಾರಿ 90%+ ಹೆಚ್ಚಿನ ಸಂಖ್ಯೆಯ ನಾಗರಿಕರಿಗೆ ಯಾವುದೇ ಬಂದ್ನಲ್ಲಿ ಭಾಗವಹಿಸಲು ಇಷ್ಟವೇ ಇರುವುದಿಲ್ಲ. ಆದರೂ ಕೂಡ ಭಾಷೆಯ ಹೆಸರಿನಲ್ಲಿ, ನೆಲ ಜಲದ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಜನರನ್ನು ಹೆದರಿಸಿ ಬೆದರಿಸಿ ಬಂದ್ ಮಾಡಿಸುತ್ತಾರೆ. ವಿವಿಧ ಬಣ್ಣದ ಅಂಗವಸ್ತ್ರ, ಶಾಲು ಧರಿಸಿ ಇವರೆಲ್ಲ ಬೀದಿಗಿಳಿದರೆ ಜನ ಹೆದರದೆ ಏನು ಮಾಡಲು ಸಾಧ್ಯ? ಇವರ ಜೊತೆಗೆ ಬಂದ ದಿವಸ ಕೆಲವು ಕಿಡಿಗೇಡಿಗಳು ಇವರೊಂದಿಗೆ ಸೇರಿಕೊಳ್ಳುತ್ತಾರೆ. ಯಾವುದೇ ಕೆಲಸ ಕಾರ್ಯ ಇಲ್ಲದ ಇವರು ಬಂದ್ ಸಂದರ್ಭ ಬಳಸಿಕೊಂಡು ತಮಗೆ ಆಗದವರ ವಿರುದ್ಧ ಮುಯ್ಯಿ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕುಡಿಯುವ ನೀರಿಗೂ ಕೂಡ ತತ್ವರ ಬರುವಂತ ಸಮಯದಲ್ಲಿ, ಕುಡಿಯುವ ನೀರು ತಗೊಳ್ಳಿಕ್ಕೂ ನಮಗೆ ಹಾಕಿಲ್ಲ ಅನ್ನುವಂಥ ಸಂದರ್ಭ ಬಂದ ಸಮಯದಲ್ಲಿ ಸಾಕಷ್ಟು ಪ್ರತಿಭಟನೆಗಳಾಗುವಂಥದ್ದು ಸ್ವಾಭಾವಿಕ. ಅದನ್ನು ಕೇಂದ್ರ ಸರ್ಕಾರ ಕೂಡ ಜಾರಿಕೊಂಡಂಥ ಸಮಯದಲ್ಲಿ
ಅದರಿಂದ ಕುಡಿಯುವ ನೀರಿಗೆ ಕೂಡ ಕೇಂದ್ರ ಸರ್ಕಾರ ಅದರಲ್ಲಿ ರಾಜಕೀಯ ಲಾಭ ಹುಡುಕುವಂತ ಪ್ರಯತ್ನ ಮಾಡಿದ್ರೆ. ಸೆಪ್ಟೆಂಬರ್ 26ರಂದು ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ವಿಚಾರವಾಗಿ ಬಂದ್ ಕರೆ ನೀಡಲಾಗಿತ್ತು. ಬಂದ್ ಹಿಂದಿನ ದಿನ ಬಕ್ರೀದ್ ಹಬ್ಬ, ಬಂದ್ ಮಾರನೆಯ ದಿನ ಭಾನುವಾರ. ಇದನ್ನು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ಬಂದ್ ಕರೆ ನೀಡುತ್ತಿರುವವರು ಕೂಡ ಬೇರೆ ರಜೆಗಳನ್ನು ಗಮನದಲ್ಲಿಟ್ಟುಕೊಂಡು ಬಂದ್ ಘೋಷಿಸುತ್ತಿದ್ದಾರಾ ಅನ್ನುವ ಅನುಮಾನವೂ ಹುಟ್ಟುತ್ತದೆ. ಕಳೆದ ವಾರದ ಬಂದ್ಗೆ ಸಾಫ್ಟ್ವೇರ್ ಕಂಪನಿಗಳು ಬೆಂಬಲ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿತ್ತು. ಅಲ್ಲ, ಶನಿವಾರ ಮತ್ತು ಭಾನುವಾರ ಸಾಫ್ಟ್ವೇರ್ ಕಂಪನಿಗಳಿಗೆ ಮೊದಲೇ ರಜೆ. ಹಾಗಿರುವಾಗ ಇವರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸುವುದರಲ್ಲಿ ಏನು ಹೆಗ್ಗಳಿಕೆ ಇದೆಯೋ ಗೊತ್ತಿಲ್ಲ. ಬಂದ್ ವಿಚಾರದಲ್ಲಿ ಮೊದಲೆಲ್ಲ ತಟಸ್ಥ ನೀತಿ ಅನುಸರಿಸುತ್ತಿದ್ದ ರಾಜ್ಯ ಸರ್ಕಾರ ಕೂಡ ಇತ್ತೀಚೆಗೆ ಅನುಕೂಲ ಸಿಂಧು ಧೋರಣೆ ಅನುಸರಿಸುತ್ತಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷಕ್ಕೆ ರಾಜಕೀಯ ಪೆಟ್ಟು ನೀಡಲು ಬಂದ್ಗಳಿಗೆ ಪ್ರತ್ಯಕ್ಷವಾಗಿಯೇ ಬೆಂಬಲ ನೀಡುತ್ತಿದೆ. ಇದು ಸ್ವಲ್ಪವೂ ಒಳ್ಳೆಯ ಬೆಳವಣಿಗೆಯಲ್ಲ. ಇದು ಹೀಗೆ ಮುಂದುವರಿಯಬಾರದು. ರಾಜ್ಯ ಸರ್ಕಾರಗಳು ಬಂದ್ಗಳನ್ನು ತಡೆಯಲು ಪ್ರಯತ್ನಿಸಬೇಕು, ಅಥವಾ ಹೆಚ್ಚೆಂದರೆ ತಟಸ್ಥವಾಗಿರಬೇಕು. ಅದು ಬಿಟ್ಟು ರಾಜಕೀಯ ದಾಳ ಉರುಳಿಸಲು ಮುಂದಾಗಬಾರದು. 1998ರಲ್ಲಿ ಬಂದ್ಗಳಿಗೆ ತಡೆ ಹಾಕಲು ಸುಪ್ರೀಂ ಕೋರ್ಟ್ ಪ್ರಯತ್ನ ನಡೆಸಿತ್ತು. ಆದರೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳ ವ್ಯಾಪಕ ವಿರೋಧದಿಂದ ಈ ಪ್ರಯತ್ನ ವಿಫಲವಾಗಿತ್ತು. 2004ರಲ್ಲಿ ಮುಂಬೈ ಬಂದ್ಗೆ ಕರೆ ಕೊಟ್ಟಿದ್ದ ಶಿವಸೇನೆ ಮತ್ತು ಬಿಜೆಪಿಗೆ ಕೋರ್ಟ್ ದಂಡ ವಿಧಿಸಿತ್ತು. ಬಂದ್ ಕರೆ ನೀಡಲು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ತಮಗಿರುವ ಈ ಹಕ್ಕುಗಳನ್ನು ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ಸ್ಪಷ್ಟವಾಗಿದೆ. ಯಾವುದೇ ತರ್ಕವಿಲ್ಲದೆ, ಸಮರ್ಥನೀಯ ಕಾರಣವೇ ಇಲ್ಲದೆ ಪದೇ ಪದೇ ಬಂದ್ ಕರೆ ನೀಡಲಾಗುತ್ತಿದೆ. ಅವರ ಉದ್ದೇಶ ಈಡೇರಿಕೆಗೆ ಗೌರ್ಮೆಂಟ್ ಮೇಲೆ ಒಂದು ಪ್ರೆಷರ್ ಹಾಕ್ಲಿಕ್ಕೆ ಒಂದು ಉದ್ದೇಶ ಇರಬಹುದು. ಆದರೆ ಸಾಮಾನ್ಯ ಜನರಿಗೆ ತುಂಬ ಅದರಿಂದ ಅನಾನುಕೂಲ ಆಗ್ತದೆ. ಅವತ್ತು ದೇಶಕ್ಕೆ, ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸ್ಥಗಿತ ಆಗ್ತದೆ. ಆರ್ಥಿಕವಾಗಿ ತುಂಬ ನಷ್ಟ ಆಗ್ತದೆ. ಮತ್ತು ಸಾಮಾನ್ಯ ಜನ ಕೂಲಿ ಅಥವಾ ಸಾಮಾನ್ಯ ಜನಗಳಿಗೆ ಅವತ್ತು ದುಡಿದು ಅವತ್ತು ತಿನ್ನೋರಿಗೆಲ್ಲ ತುಂಬ ಜೀವನಕ್ಕೆ ತುಂಬ ತೊಂದರೆ ಆಗ್ತದೆ. ಬಂದಿಂದ ಯಾರಿಗೂ ಪ್ರಯೋಜನ ಇಲ್ಲ, ಎಲ್ಲರಿಗೂ ಲಾಸೆ. ಬಟ್ ರಾಜಕಾರಣಿಗಳಿಗೆ ಪ್ರಾಫಿಟ್ ಆಗುತ್ತೆ, ಎಲ್ಲರೂ ಸಫರರ್ಸ್. ಸೊ ಇದರಿಂದ ಎಷ್ಟೋ ಕೋಟ್ಯಾಂತರ ರೂಪಾಯಿ. ಬಂದ್ ಉದ್ದೇಶ ಏನೇ ಆಗಿದ್ದರೂ ಬಂದ್ ವೇಳೆ ನಡೆಯುವ ಹಿಂಸಾಚಾರ, ಅಹಿತಕರ ಘಟನೆಗಳು ಖಂಡನೀಯ. ಹೀಗಾಗಿ ಯಾವುದೇ ಸಮಸ್ಯೆ ಇತ್ಯರ್ಥ ಮಾಡಲು ಚರ್ಚೆ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಸಾಧ್ಯ ಅನ್ನುವುದನ್ನು ದೇಶದ ರಾಜಕೀಯ ಪಕ್ಷಗಳು ಸೇರಿದಂತೆ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಬಂದ್ ಕರೆ ಕೊಟ್ಟರೆ ಜನಸಾಮಾನ್ಯರಿಗೆ ಅಸೌಕರ್ಯ, ನಷ್ಟ ಮತ್ತು ಕಿರಿಕಿರಿ ಉಂಟಾಗುತ್ತದೆಯೇ ಹೊರತು ಯಾವುದೇ ಘನ ಉದ್ದೇಶದ ಸಾಧನೆ ಆಗುವುದಿಲ್ಲ. ಇದೇ ರೀತಿ ಇತ್ತೀಚಿನ ಕೆಲವು ದಿನಗಳಲ್ಲಿ ರಾಜ್ಯದಲ್ಲಿ ಆಚರಿಸಿದ ಸರಣಿ ಬಂದ್ಗಳಿಂದಲೂ ಯಾವುದೇ ಪ್ರಯೋಜನ ಆಗಿಲ್ಲ. ರಾಜ್ಯ ಮತ್ತು ಜನತೆ ಎದುರಿಸುತ್ತಿರುವ ಯಾವುದೇ ಒಂದು ಸಮಸ್ಯೆ ಕೂಡ ಬಂದ್ಗಳಿಂದ ಪರಿಹಾರ ಆಗಿಲ್ಲ ಅನ್ನುವುದೇ ಸತ್ಯ.